ನೋಡಿ ನಮ್ಮ ಕಬಡಿ ಬಾಬು ಇಲ್ಲಿದ್ದಾರೆ, ಅವ್ರು ಎಷ್ಟೋ ಜನ ಎಮ್ ಎಲ್ ಎಗಳಿಗೆ ರಕ್ಷಣೆ ಮಾಡವ್ರೆ, ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಮಾಡವ್ರೆ, ಸಹಾಯ ಮಾಡವ್ರೆ. ಬರೀ ದೊಡ್ಡದೋ 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 ಬರೀ ಹಣ ಬಂದಿದ್ದೇ ಆಯ್ತು ಅವ್ರಿಗೆ. ಈಗ ಪಲ್ಲಕ್ಕಿ ಬರೋ ಕಾಲ ಈಗ ಬಂದಿದೆ ಅವ್ರಿಗೆ ಅಂತ ತಿಳ್ಕೊಂಡಿದ್ದೀನಿ. ಅವರು ಪದ್ನಾ ನಗರದಲ್ಲಿ ಬಹಳ ಹೋರಾಟವನ್ನ ಮಾಡ್ಕೊಂಡು ಬಂದಂತವ್ರು. ಸೊ ಹಂಗೆ ಈಗ ಒಂದು ಈ ಪಕ್ಷ ಎಷ್ಟೋ ಜನಕ್ಕೆ ನಾನು 136 ನಂಬರ್ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಏನಿವನ್ ಹೇಳ್ತಾವನೆ, ಏನ್ ಹೇಳ್ತಾವನೆ. ತಿರ್ಗಾ 141ಕ್ಕೆ ಹೋದೆ ನಾನು. ಹೆಂಗ ಹೋದೆ ಅಂದ್ರೆ ಅದ್ರ ಆ ನಂಬರಲ್ಲಿ ನಂದೇ ಅಂದ್ರೆ ನಾವು ಒಂದು ಸೀಟ್ ಕೊಡ್ಬೇಕಾದ್ರೆ ಲಾಸ್ಟ್ ಕೊನೆ ವಾರದಲ್ಲಿ ಒಂದು 5-6 ಸೀಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಸೊ ಹೆಚ್ಚು ಕಮ್ಮಿ ಆದ್ರಿಂದ 5 ಸೀಟ್ ಕಡಿಮೆ ಆಯ್ತು. ಅಂದ್ರೆ 136ರಲ್ಲಿ ನಾನು ಬಹಳ ಪ್ರಬಲವಾಗಿದ್ದೆ. ಈಗ ಹೇಳ್ತಾ ಇದೀನಿ ಕೇಳಿ, ಇವತ್ತು ಬರ್ಕೊಳ್ಳಿ, ವಿಶ್ವ ಪ್ರಜಾಪ್ರಭುತ್ವ ದಿನ, ಪದ್ನಾ ನಗರದಲ್ಲಿ ನಿಮ್ಮ ಅಭ್ಯರ್ಥಿ, ನೀವು ಕೊಟ್ಟಂತ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆದ್ದಿದೆ. ಇದು ಎರಡನೇ ಸಭೆ ಇಲ್ಲಿ ಈ ಹೊಸ ಕಚೇರಿಯಲ್ಲಿ. ಇದು ಭಾರತ್ ಜೋಡೋ ಭವನ ಅಂತ, ಇಡೀ ಭಾರತವನ್ನ ಒಗ್ಗೂಡಿಸುವಂತ ಒಂದು ಭವನ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ದೇವೆ, ಈ ಭಾರತ್ ಜೋಡೋ ಭವನ. ಸೊ ನಿಮ್ದು ನಮ್ದು ಇವತ್ತು ಇಲ್ಲಿ ಜೋಡೋ ಆಗ್ತಾ ಇದೆ. ಭಾರತ್ ಜೋಡೋ ಎರಡು ಹೃದಯಗಳು, ಮನಸ್ಸಿನಲ್ಲಿ ಕಾರ್ಯಕರ್ತರು, ಪಕ್ಷ. ಇಲ್ಲಿ ಹಳೆ ಕಾಂಗ್ರೆಸ್ಸು, ಹೊಸ ಕಾಂಗ್ರೆಸ್ ಇಲ್ಲ. ಇವತ್ತಿಂದ ನೀವೆಲ್ಲ ಒಂದೇ, ಎಲ್ಲರೂ ಸೀನಿಯರೇ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡಿಕೊಂಡು ನಿಮ್ಮ ಗುರಿ ಏನಿದೆ, ಪದ್ಮಾ ನಗರಕ್ಕೆ ವಿಧಾನಸೌಧಕ್ಕೆ ನಿಮ್ಮ ಶಾಸಕರನ್ನ ನೀವು ಕಳಿಸೋದು ನೀವು ಗುರಿ. ಪದ್ಮಾ ನಗರಕ್ಕೆ ಕಾರ್ಪೊರೇಷನ್ನಿಂದ 8 ಜನ ಕಾರ್ಪೊರೇಟರ್ನ ಗೆಲ್ಸೋದು ನಿಮ್ಮ ಗುರಿ. ಅದನ್ನ ಮಾಡಬೇಕು. ಸರ್ಕಾರ ನಿಮ್ಮ ಜೊತೆ, ಎಲ್ಲರ ಜೊತೆ ಕೂಡ ಇರ್ತದೆ.